ದೇಶದಲ್ಲಿ ಲೋಕಸಭೆ ಚುನಾವಣೆಯ ರಣಕಹಳೆ ಮೊಳಗ್ತಾ ಇದೆ. ವಾಕ್ಸಮರವು ಕೂಡ ತೀವ್ರಗೊಳ್ತಾ ಇದೆ. ಇದರ ನಡುವೆಯೇ ಕರ್ನಾಟಕದಲ್ಲಂತೂ ಎಲ್ಲಿ ನೋಡಿದರೂ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋನೇ ದೊಡ್ಡ ಸಂಚಲನವನ್ನು ಸೃಷ್ಟಿಸ್ತಾ ಇರುವಂಥದ್ದು. ಇದೆಲ್ಲದರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಣಕಹಳೆಯ ಹೆಡ್ಲೈನ್ಸನ್ನು ನೋಡೋಣ. ಪ್ರಜ್ವಲ್ ರೇವಣ್ಣ ಮೇಲೆ ರೇಪ್ ಕೇಸ್ ದಾಖಲು. ಎಚ್ ಡಿ ರೇವಣ್ಣಗೆ ಸಂತ್ರಸ್ತೆ. ಕಿಡ್ನಾಪ್ ಕೇಸ್ ಉರುಳು. ಬಂಧನದ ಭೀತಿಯಲ್ಲಿ ಅಪ್ಪ ಮಗ ಅಳಲು. ಸಿಎಂ ಹೇಳಿದ್ರು ಫಾರಿನ್ನಲ್ಲಿದ್ರು ಪ್ರಜ್ವಲ್ ಅನ್ನ ಬಿಡಲ್ಲ. ಪರಮೇಶ್ವರ್ ಹೇಳ್ತಾರೆ ಆರೋಪಿಗಳಿಗೆ ಟೈಮೇ ಕೊಡಲ್ಲ. ವಿಡಿಯೋದಲ್ಲಿ ಪ್ರಜ್ವಲ್ ಎಲ್ಲಿ ಅಂತ ಎಚ್ ಡಿ ಕೆ ಕೆಂಡಾಮಂಡಲ. ನೇಹಾ ಹತ್ಯೆಗೆ ಲವ್ ಜಿಹಾದ್ ಕಾರಣ ಆದರೂ ಅಮಿತ್ ಶಾ ರಾಜಕೀಯ ನಿಲ್ಲಿಸಿ ಅಂತ ಸಿಎಂ ಆಕ್ರೋಶ. ನ್ಯೂಸ್ 18 ಸಂದರ್ಶನವೇ ಈಗ ಎಲೆಕ್ಷನ್ ಅಖಾಡದಲ್ಲಿ ಚರ್ಚಾ ವಿಷಯ. ಬಾಗಲಕೋಟೆ ಉತ್ತರ ಕನ್ನಡದಲ್ಲಿ ಸಿದ್ದು ಡಿಕೆಶಿ ಪ್ರಚಾರ. ಚಿಕ್ಕೋಡಿಯಲ್ಲಿ ಅಮಿತ್ ಶಾ ಅಬ್ಬರ. ನಾಳೆ ಶಿವಮೊಗ್ಗದಲ್ಲಿ ಚಾಣಕ್ಯ. ಗದಗ ದಾವಣಗೆರೆಗೆ ಪ್ರಿಯಾಂಕಾ ವಾದ್ರಾ. ಅಮೇಥಿ ಬಿಟ್ಟು ಅಮ್ಮನ ಕರ್ಮಭೂಮಿಯಿಂದ ರಾಹುಲ್ ನಾಮಪತ್ರ. ಬಿಜೆಪಿ ದಿನೇಶ್ ಪ್ರಸಾದ್ಗೆ ಸವಾಲಾದ ರಾಯ್ ಬರೇಲಿ. ವಯನಾಡು ಸಾಕಾಯ್ತಾ ಅಂತ ಬಿಜೆಪಿ ಲೇವಡಿ.